ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕೆ ಒಬ್ಬ ವ್ಯಾಪಾರಿ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಅವನು ಕಾಡು ದಾಟಿ ಇನ್ನೊಂದು ಪಟ್ಟಣಕ್ಕೆ ಹೋಗಿ ವ್ಯಾಪಾರ ಮಾಡಬೇಕು ತನ್ನ ಚೀಲದಲ್ಲಿ ದುಡ್ಡಿದೆ ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಒಬ್ಬ ವ್ಯಾಪಾರಿ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಅವನು ಕಾಡು ದಾಟಿ ಇನ್ನೊಂದು ಪಟ್ಟಣಕ್ಕೆ ಹೋಗಿ ವ್ಯಾಪಾರ ಮಾಡಬೇಕು ತನ್ನ ಚೀಲದಲ್ಲಿ ದುಡ್ಡಿದೆ ಒಂದಿಷ್ಟು ವಸ್ತು ಬೆಲೆ ಬಾಳುವ ವಸ್ತುಗಳಿದ್ದಾವೆ ಅವನು ಹೆದರಿಕೆ ಕಾಡಲ್ಲಿ ಒಬ್ಬನೇ ಹೋಗ್ತಾ ಇದ್ದೇನೆಲ್ಲ ಯಾರಾದರೂ ಬಂದು ಹೊಡೆದು ಲೂಟಿ ಮಾಡಿಬಿಟ್ರೆ ಏನ್ ಮಾಡೋದು ಅಂತ ಹೆದರಿಕೆ ಅವನಿಗೆ ಅವನು ಹೋಗ್ತಿರ್ಬೇಕಾದ್ರೆ ಒಬ್ಬ ಸನ್ಯಾಸಿ ಬಂದು ಸೇರ್ಕೊಂಡ ವ್ಯಾಪಾರಿಗೆ ಸ್ವಲ್ಪ ಸಮಾಧಾನ ಆಯ್ತು ಅಡ್ಡಿ ಇಲ್ಲ ನನ್ನ ಇದ್ದಾನಲ್ಲ ಅದು ಸನ್ಯಾಸಿ ಬೇರೆ ಅವನೇ ಲೂಟಿ ಮಾಡೋನ್ ಕಾಣಿಸಲ್ಲ ಜೊತೆಗೆ ಹೋಗೋಣ ಅಂತ ಇಬ್ಬರು ಮಾತಾಡಿಕೊಂಡು ಹೋಗ್ತಾ ಇದ್ರು ಮಧ್ಯಾಹ್ನ ಸುಮಾರು ಎರಡು ಗಂಟೆ ಆಯಿತು ಆಗ ವ್ಯಾಪಾರಿ ಹೇಳಿದ ಸ್ವಾಮಿ ಊಟ ಮಾಡಬೇಕಲ್ವಾ ಮರದ ಕೆಳಗೆ ಊಟ ಮಾಡೋಣ ಬನ್ನಿ ಅಂತ ಆಯಿತು ಅಂದರು ಸನ್ಯಾಸಿಗಳು ಇಬ್ಬರು ಕೂತ್ಕೊಂಡ್ರು ಇವನ್ ತನ್ನ ಊಟ ಏನು ತಂದಿದ್ದ ಅದನ್ನು ಸ್ವಲ್ಪ ಸನ್ಯಾಸಿ ಕೊಟ್ಟ ಸನ್ಯಾಸಿ ತನ್ನ ಜೋಳಿಗೆಯಿಂದ ಒಂದೆರಡು ಹಣ್ಣು ತೆಗೆದು ಇವನಿಗೆ ಕೊಟ್ಟ ಆಗೊಂದು ತಮಾಷೆ ಆಯಿತು ವಿಚಿತ್ರ ಆಯಿತು ಊಟ ಮಾಡುವಾಗ ಆ ಸನ್ಯಾಸಿ ಏನು ಮಾಡ್ದ ತನ್ನ ಜೋಳಿಗೆಯಲ್ಲಿ ಏನಿದೆ ನೋಡೋಣ ಅಂತ ಜೋಳಿಗೆನ ತಲೆ ಕೆಳಗೆ ಮಾಡಿ ಜಾಡಿಸಿದ ಒಳಗಿನ ಸಾಮಾನೆಲ್ಲ ಬಿತ್ತು ಸನ್ಯಾಸಿ ಜೋಳಿಗೆಯಲ್ಲಿ ಇರೋದೇನು ಸಣ್ಣ 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 ಸಣ್ಣದೇನು ಭಿಕ್ಷೆ ಬೇಡದಂಥ ಪಾತ್ರೆಗಳು ಅಥವಾ ಸಣ್ಣ ಸಣ್ಣದೇನೋ ಒಂದಿತ್ತು ಕಾಳು ಕಡಿ ಸ್ವಲ್ಪ ಆಹಾರ ಇತ್ತು ಹಣ್ಣೆಲ್ಲ ಕೊಟ್ಬಿಟ್ಟ ವ್ಯಾಪಾರಿ ತಿನ್ನು ಅಂತ ವ್ಯಾಪಾರಿ ನೋಡ್ದ ಆ ಜೋಳಿಗೆ ಏನು ಬಿತ್ತಲ್ಲ ಒಂದು ಕಲ್ಲು ಬಿತ್ತು ಅವನ ತಕ್ಷಣ ಗೊತ್ತಾಯ್ತು ಕಲ್ಲಲ್ಲ ಇದು ಏನು ಒಂದು ಮೊಟ್ಟೆ ಎಷ್ಟು ದೊಡ್ಡದು ವಜ್ರ ಅದು ಮೇಲೆ ಮಬ್ಬಾಗ್ಬಿಟ್ಟಿದೆ ಅದು ಬಳಸಿಲ್ಲ ಅಂತ ಹೇಳಿ ಅದು ವಜ್ರ ಅಂತ ಗೊತ್ತಾಯ್ತು ಇವನ್ ಕೇಳೋಕ್ ಮನಸ್ಸಿಲ್ಲ ಸನ್ಯಾಸಿ ಕೇಳಿಕೊಂಡ್ರೆ ಕೊಡ್ತಾನ ಅವನು ವಜ್ರ ಕೊಡು ಅಂದ್ರೆ ಇವನ್ ಕೇಳ ಅದೇನು ಸ್ವಾಮಿ ಅದು ಅಂತ ಕೇಳಿದ ಸನ್ಯಾಸಿಗೆ ಸನ್ಯಾಸಿ ಹೇಳಿದ ಏನೋಪ್ಪ ಗೊತ್ತಿಲ್ಲ ಕಲ್ಲು ಬಂದಿದೆ ಯಾರು ಯಾಕೆ ಬಂತು ನನ್ನ ಜೋಳಿಗೆ ಅಲ್ಲಿ ಗೊತ್ತಿಲ್ಲ ಹೌದಾ ಕಲ್ಲ ಅದು ಅಂತ ವ್ಯಾಪಾರಿ ಕೇಳಿದೆ ಬೇಕಾ ನಿನಗೆ ತೊಗೊಂಬಿಡು ಅಂತ ಕೊಟ್ಬಿಟ್ಟ ವ್ಯಾಪಾರಿ ಎದೆ ಹೊಡೆದೋಯ್ತು ಅವನ್ ಕಲ್ಪನೆ ಮಾಡಿರಲಿಲ್ಲ ತಕ್ಷಣ ಹೀಗೆ ವಜ್ರ ಕೊಟ್ಬಿಡ್ತಾರೆ ಯಾರಾದರೂ ಅಂತೂ ಅವನು ಗೊತ್ತಿಲ್ಲ ದಡ್ಡ ಇದ್ದಾನ ಅವನು ಅಂತ ಹೇಳಿ ವಜ್ರ ತಗೊಂಡ ತನ್ನ ಮನೆಗೆ ಹೋದ ಅದನ್ನ ದೊಡ್ಡ ವಜ್ರವನ್ನು ಒಡೆದು ಸಣ್ಣ 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 ತುಣುಕು ಮಾಡಿ ಮಾರಿ ಮಾರಿ ಕೋಟಿ 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 ಕಟ್ಟಿ ಕಳಿಸ್ಬಿಟ್ಟ ಭಾರಿ ಶ್ರೀಮಂತ ಆದ ಸ್ವಲ್ಪ ದಿವಸ ಆದ ಮನಸ್ಸಿಗೆ ಅವನಿಗೆ ಸ್ವಲ್ಪ ಅಪರಾಧಿ ಭಾವ ಶುರು ಶುರುವಾಯಿತು ಆ ಸನ್ಯಾಸಿ ಇಷ್ಟು ದೊಡ್ಡ ವಜ್ರವನ್ನು ಏನು ಅಂತ ಕೇಳಿದೆ ಅಂದ ತಕ್ಷಣ ಕೊಟ್ಬಿಟ್ನಲ್ಲ ಅವನ ಹೆಸರು ಕೇಳಲಿಲ್ಲ ಒಂದ್ಸಲ ಕೃತಜ್ಞತೆ ಕೂಡ ಹೇಳಿಲ್ಲ ಅವನಿಗೆ ತಪ್ಪಾಯಿತು ಅಂತ ಹೇಳಿ ತನ್ನ ಶಿಷ್ಯರಿಗೆ ಹೇಳಿದ್ದಂತೆ ನೋಡ್ತಿರೋ ಇಂಥ ಸನ್ಯಾಸಿ ಇಂಥ ಕಾಡಲ್ಲಿ ಸಿಕ್ಕಿದ್ರು ಅವ್ರು ಹೀಗಿದ್ದಾರೆ ನೋಡೋದಕ್ಕೆ ಅವರು ಸಿಕ್ಕರೆ ನನಗೆ ಹೇಳು ಅಂತ ದಿವಸ ಶಿಷ್ಯ ಬಂದು ಹೇಳಿದಂತೆ ನೀವು ಹೇಳ್ತಿದ್ರಲ್ಲ ಸ್ವಾಮಿ ಆ ಸನ್ಯಾಸಿ ಕಾಡಲ್ಲಿ ಹೋಗ್ತಾ ಇದ್ದಾನೆ ಹೋಗಿ ಅಂತ ಇವನು ಓಡ್ದ ನೋಡ್ದ ಅವನೇ ಸನ್ಯಾಸಿ ಅದೇ ಸನ್ಯಾಸಿ ಮತ್ತೆ ಹೋದ ಅವನ ಜೊತೆಗೆ ಸ್ವಾಮಿ ನೆನಪಿದೆಯಾ ನಿಮಗೆ ಈಗೊಂದು ಐದಾರು ವರ್ಷಗಳ ಕೆಳಗೆ ನಾವಿಬ್ಬರು ಹೀಗೆ ಕಾಡಲ್ಲಿ ಹೋಗ್ತಾ ಇದ್ವಿ ಮಧ್ಯಾಹ್ನ ಊಟಕ್ಕೆ ಒಂದು ಮರದ ಕೆಳಗೆ ಕೂತಿದ್ವಿ ಅಂತ ಹೌದಪ್ಪ ಸಾಮಾನ್ಯವಾಗಿ ಹಂಗೆ ಆಗ್ತದೆ ಜೊತೆಗಿದ್ದವ್ರು ನಾವೆಲ್ಲರೂ ಕೂಡ ಊಟ ಮಾಡ್ತೀವಿ ಎಂದ ಅಲ್ಲ ಸ್ವಾಮಿ ನೀವು ಹೋಗಿದ್ದೀರಿ ನಾನು ಊಟ ನನ್ನ ತಂದದ್ದು ನಿಮಗೆ ಕೊಟ್ಟೆ ನಿಮ್ಮ ಜೋಳಿಗೆಯಲ್ಲಿ ಹಣ್ಣಲ್ಲ ನನಗೆ ಕೊಟ್ಟ್ರಿ ನೀವು ಅಂತ ಹೌದು ಸಾಮಾನ್ಯವಾಗಿ ಮಾಡೋದೇ ಅದ ನಾನು ನಾನು ಜೋಳಿಗೆಯಲ್ಲಿ ಹಣ್ಣು ಇರುತ್ತೆ ಕೊಟ್ಟೆ ಅವರಿಗೆ ನಿನಗೂ ಕೊಟ್ಟಿರಬೇಕು ಅಂದ ನೀವು ಮರ್ತಿದ್ದೀರಿ ಸ್ವಾಮಿ ಜೋಳಿಗೆ ಖಾಲಿ ಮಾಡಿದಾಗ ಒಳಗೊಂದು ಕಲ್ಲು ಬಿದ್ದಿತ್ತು ಕಲ್ಲು ಏನದು ಅಂತ ಕೇಳಿದೆ ನೀವು ನನಗೆ ಕೊಟ್ಟೆ ಬಿಟ್ರಿ ನೆನಪಿದೆಯಾ ಕಲ್ಲು ಅಂತ ಹೌದಾ ಕಲ್ಲು ಒಳ್ಳೇದಾಯ್ತು ಬಿಡು ಅಂದ ಆ ಕಲ್ಲು ಯಾಕೆ ಕೊಟ್ರಿ ಅಂತ ಆ ಕಲ್ಲ ನೋಡ್ತೀನಿ ಇನ್ನೊಂದಿದ್ರೆ ಕೊಡ್ತೀನಿ ಇರು ಅಂತ ಜೋಳಿಗೆ ಖಾಲಿ ಮಾಡೋಕೆ ಹೋದ ಇನ್ನೊಂದಿದ್ರೆ ಕೊಟ್ಬಿಡ್ತೀನಿ ನಿನಗೆ ಅಂತ ಆಗ ವ್ಯಾಪಾರಿ ಹೇಳಿದಂತೆ ಸ್ವಾಮಿ ನನಗೆ ಕಲ್ಲು ಕೊಡಬೇಡಿ ಅದು ಕಲ್ಲು ಅಲ್ಲ ಅದು ವಜ್ರ ನಿಮ್ಗೆ ಕೊಟ್ಟದ್ದು ನನಗೆ ಎಂತ ಅಂತರ ಇಲ್ಲಪ್ಪ ನಿನಗೆ ವಜ್ರ ಆದ್ರೆ ಪ್ರಯೋಜನದ ಒಳ್ಕೊಳ್ಳೋದನ್ನ ಅಂದ ಆಗ ವ್ಯಾಪಾರಿ ಹೇಳಿದಂತೆ ನನಗೆ ಕಲ್ಲು ಕೊಡಬೇಡಿ ಸ್ವಾಮಿ ಆದರೆ ಕೇಳಿದ ತಕ್ಷಣ ಕಲ್ಲು ಕೊಡುವಂಥ ಮನಸ್ಸು ಇದೆಯಲ್ಲ ಆ ಮನಸ್ಸು ಕೊಟ್ಟರೆ ಸಾಕು ನನಗೆ ಅಂತ ಹೇಳಂತೆ ಯಾವಾಗಲೂ ನೀಡೋದಕ್ಕಿಂತ ನೀಡೋ ಮನಸ್ಸಿದೆಯಲ್ಲ ಅದು ಬಹಳ ಮುಖ್ಯ ಸಾಕಷ್ಟು ಜನ ದಾನಿಗಳಾಗೋದಕ್ಕೆ ಬೇಕಾದಷ್ಟು ಕಾರಣಗಳಿದ್ದಾವೆ ಆದ ನಿಜವಾದ ಒಳ್ಳೆ ಕಾರಣ ಅಂದರೆ ಕೊಡಬೇಕು ಅನ್ನುವಂಥ ಮನಸ್ಸು ಆ ನೀಡೋದ್ರಲ್ಲಿರುವಂಥ ಸಂತೋಷ ಇದೆಯಲ್ಲ ಅದನ್ನ ಅನುಭವಿಸಿದವರು ಮಾತ್ರ ಕೊಡುವಂಥದ್ದು ಆದ್ದರಿಂದ ಆ ಸನ್ಯಾಸಿ ಹೇಳಿದ ಮಾತನ್ನು ಯಾವತ್ತೂ ನೆನಪಿಡಬೇಕು ಎಳುಗ್ರೆ ಕೊಡೋದು ದೊಡ್ಡದಲ್ಲ ಕೊಡೋದ್ರಿಂದ ಮನೋಭಾವ ದೊಡ್ಡದು ಕೆಲವರು ಒಂದಿಷ್ಟು ಕೊಟ್ಟು ಅಷ್ಟು ಹೇಳಿಕೊತಾರೆ ನಾನು ಕೊಟ್ಟದ್ದು ಅಂತ ನಾನೊಂದು ಬೆಟ್ಟದ ಮೇಲೆ ಗುಡಿಗೆ ಹೋಗಿದ್ದೆ ಸಣ್ಣ ಗುಡಿ ಆ ಸಣ್ಣ ವಿಗ್ರಹ ಕಾಣಿಸಲ್ಲ ಟ್ಯೂಬ್ಲೈಟ್ ಹಾಕಿದ್ರು ಒಬ್ರು ನೋಡಿ ದೇವರಲ್ಲ ಅಂತ ಏನೂ ಕಾಣಿಸ್ತಿಲ್ಲ ಯಾಕೆ ಗೊತ್ತಾ ಆ ಟ್ಯೂಬ್ಲೈಟಿನ ಮೇಲೆ ಬರೆದಿತ್ತು ಇಂಥವ್ರ ಮೊಮ್ಮಗ ಇಂಥವ್ರ ಮಗ ಇಂಥ ದೊಡ್ಡ ವ್ಯಾಪಾರಿ ದಾನವಾಗಿ ಕೊಟ್ಟಂತಹ ಬಲ್ಬ್ ಇದು ಅಂತ ಅಕ್ಷರದಿಂದ ಬರೆಸಿದ್ದಾರೆ ಬೆಳಕೇ ಬರಲ್ಲ ಇದು ದಾನ ಅಲ್ಲ ಇದು ಪ್ರದರ್ಶನ ಇದು ಇಲ್ಲಿ ಆ ಸನ್ಯಾಸಿ ಹೇಳೋದು ದಾನಕ್ಕಿಂತ ದಾನ ತಿಂದಿರೋ ಮನೋಭಾವ ಮುಖ್ಯ ಅಂತ ಅದರಿಂದ ಕೊಡುವಿಕೆ ಕೂಡ ತೋರುವಿಕೆ ಹಾಕಬಾರದು ಅದು ನೈಜ ಮನಸ್ಸಿನ ಭಾವನೆ ಆದರೆ ಜೀವನಕ್ಕೊಂದು ಒಳ್ಳೆಯ ಸುಗಂಧ ತರುತ್ತದೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಕೆ ನಿರ್ವಹಣೆ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ರವಿ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಆಕಾಶವಾಣಿ